ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 339. ಪ್ರವಾದನೆಗಳಲ್ಲೆಲ್ಲ ನಾವು ಸೈತಾನನ ಮತ್ತು ಜ್ಞಾನೋದಯ ಹೊಂದಿದವರಲ್ಲಿ ಆತನ ಅತಿ ಪ್ರಮುಖ ಪ್ರತಿನಿಧಿಯ ನಡುವಣ ವಿವರಣೆಯ ಮತ್ತು ನಿಂದನೆಗಳ ಮಿಶ್ರಣವನ್ನು ಕಾಣುತ್ತೇವೆ. ಉದಾಹರಣೆಗೆ ಬಾಬೇಲಿನ ಶಕ್ತಿಯ ಒಡೆಯುವಿಕೆಯನ್ನು ವಿವರಿಸಿದ ನಂತರ ಈ ವಿವರಣೆಯು ಅಕ್ಷರಶಃ ಬಾಬೇಲಿಗೆ ಮತ್ತು ಸ್ವಾಭಾವಿಕ ಇಸ್ರಾಯೇಲಿನ ದಾಸತ್ವಕ್ಕೆ ಭಾಗವಾಗಿ ಅನ್ವಯಿಸುತ್ತದೆ ಮತ್ತು ಆತ್ಮೀಕ ಇಸ್ರಾಯೇಲಿಯರ ಮೇಲೆ ಆಧ್ಯಾತ್ಮಿಕ ರೂಪಾರ್ಥವುಳ್ಳ ಬಾಬೇಲಿನವರ ದಾಸತ್ವಕ್ಕೆ ಹೆಚ್ಚು ವಿಶಿಷ್ಟವಾಗಿ ಅನ್ವಯಿಸುತ್ತದೆ. ಪ್ರವಾದಿಯು ಸೈತಾನನ ಸ್ವಂತ ಕ್ರಮಕ್ಕೆ ಹೊಂದುವ ವಿವರಣೆಯನ್ನು ಮುಂದುವರಿಸುತ್ತಾನೆ. ಇದು ಎರಡನೆಯ ಅರ್ಥದಲ್ಲಿ ಪ್ರಾಕೃತಿಕ ಬಾಬೇಲಿನ 7 ಬೀಳುಗಳಿಗೆ ಅನ್ವಯಿಸುತ್ತದೆ ಮತ್ತು ಇನ್ನೂ ಆಳವಾದ ಅರ್ಥದಲ್ಲಿ ಆಧ್ಯಾತ್ಮಿಕ ರೂಪಾರ್ಥವುಳ್ಳ ಬಾಬೇಲಿಗೆ ಅನ್ವಯಿಸುವುದಾಗಿದ್ದು ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ಆಹಾ, ಉದಯದ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ? ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆಯವರೆವಿಗೆ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡಿದ್ದೀಯಲ್ಲ. ಆದರೆ ನೀನು ಪಾತಾಳಕ್ಕೆ, ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಟ್ಟಿದ್ದಿ. ನಿನ್ನನ್ನು ಕಂಡವರು ದಿಟ್ಟಿಸಿ ನೋಡಿ ಯೋಚಿಸುತ್ತಾ ಭೂಮಿಯನ್ನು ನಡುಗಿಸಿ, ರಾಜ್ಯಗಳನ್ನು ಕದಲಿಸಿ, ಪಟ್ಟಣಗಳನ್ನು ಕೆಡವಿ, ಲೋಕವನ್ನು ಕಾಡನ್ನಾಗಿ ಮಾಡಿ, ಸೆರೆ ಹಿಡಿದವರನ್ನು ಮನೆಗೆ ಬಿಡದೆ ಇದ್ದವನು ಇವನೋ ಅಂದುಕೊಳ್ಳುವರು. ಯೆಶಾಯ 14:12-17 ವಚನಗಳು. ಬಾಬೇಲ್ ಲೋಕದ ಇತರ ರಾಜ್ಯಗಳಿಗಿಂತ ಹೆಚ್ಚಾಗಿ ತನ್ನನ್ನು ಏರಿಸಿಕೊಂಡಿದ್ದು ನಿಜವಾಗಿದೆ. ಅದರಂತೆ ಕ್ರಿಸ್ತ ವಿರೋಧಿಯಾದ ಪೋಪನ ಆಡಳಿತವು ಈ ಲೋಕದ ಎಲ್ಲಾ ರಾಜ್ಯಗಳಿಗಿಂತ ಉನ್ನತವಾಗಿ ತನ್ನನ್ನು ಮೇಲೇರಿಸಿಕೊಂಡಿರುವುದು ಮತ್ತು ಕಬ್ಬಿಣದ ದಂಡದಿಂದ ಅದನ್ನು ಆಳಲು ಪ್ರಯತ್ನಿಸುತ್ತಿರುವುದು, ಕ್ರಿಸ್ತನ ಹೆಸರಿನಲ್ಲಿ ತನ್ನ ಅಧಿಕಾರವನ್ನು ಹಕ್ಕಿನಿಂದ ಕೇಳುತ್ತಿರುವುದೂ ಸತ್ಯವಾಗಿದೆ. ಅದರಂತೆ ಒಂದು ಸಾರಿ ಬಾಬೇಲು ನಾಶವಾದಂತೆ ಮಹಾಬಾಬೇಲಿನ ಅಂತಿಮ ನಾಶನವು ಕಾಯುತ್ತಿದೆ. ಇದು ವೇಶ್ಯೆಯರ ತಾಯಿಯಂತಿದ್ದು ಎಂದೆಂದೂ ಮೇಲೆ ಎತ್ತಲಾಗದಂತೆ ಸಮುದ್ರಕ್ಕೆ ಎಸೆಯಲ್ಪಟ್ಟ ದೊಡ್ಡ ಯಂತ್ರಶಾಲೆಯ ಕಲ್ಲಿನಂತೆ ಅದೇ. ಆದರೆ ಇತರರ ಮೇಲೆ ರಾಜ್ಯಾಧಿಕಾರ ಮಾಡುವ ಇವರ ಮಹತ್ವಾಕಾಂಕ್ಷೆಯು ಹೆಚ್ಚಾಗಿದ್ದರೆ ದೇವರ ಪರಲೋಕದ ರಾಜ್ಯಕ್ಕೆ ವಿರುದ್ಧವಾದ ತನ್ನದೇ ಆದ ರಾಜ್ಯವೊಂದನ್ನು ಸ್ಥಾಪಿಸಬೇಕೆಂಬ, ಅದರಲ್ಲಿ ತನ್ನದೇ ಆದ ಪ್ರಜೆಗಳನ್ನು ಹೊಂದಿರಬೇಕೆಂಬ ಸೈತಾನನ ಮಹತ್ವಾಕಾಂಕ್ಷೆಯು ಎಲ್ಲಾ ದೇವದೃಷ್ಟಿಗಳಿಗಿಂತಲೂ ಹೆಚ್ಚಾಗಿದೆ. ಹೇಗೂ ಇದು ಸಹ ವಿಫಲವಾಗುತ್ತದೆ. ವಿಮೋಚಕನ ಸಹಸ್ರ ವರ್ಷದ ಆಳ್ವಿಕೆಯಲ್ಲಿ ಸೈತಾನನನ್ನು ಬಂಧಿಸಲಾಗುವುದು. ಈ ಪ್ರಪಂಚದ ಶಾಪ ಹೊಂದಿದವರನ್ನು, ಆಶೀರ್ವಾದ ಹೊಂದಿದವರನ್ನು ಎತ್ತಲಾಗುವುದು. ಆದರೆ ಕಾಲಕ್ರಮದಲ್ಲಿ ಸತ್ಯವೇದವು ಸ್ಪಷ್ಟವಾಗಿ ಹೇಳುವಂತೆ ಆತನನ್ನು, ಆತನ ಎಲ್ಲಾ ದೂತರುಗಳೊಂದಿಗೆ ಆತನ ಕ್ರಮವನ್ನು ಅನುಸರಿಸುವ ಆತನ ಸಂದೇಶ ವಾಹಕರೊಡನೆ ನಾಶಪಡಿಸಲಾಗುವುದು. ಮತ್ತಾಯ 25:41, ಇಬ್ರಿಯ 2:14, ಪ್ರಕಟಣೆ 20:10. ಮುಂದಿನ ಶೀರ್ಷಿಕೆ, ಕೆಡುಕಿನಲ್ಲಿ ಸೈತಾನನ ಸಹಚರರು, ಪಿಶಾಚಿಗಳ ದಂಡು. ಈಗಾಗಲೇ ನಾವು ಕಂಡುಕೊಂಡಿರುವಂತೆ ದೈವೋಕ್ತಿಗಳ ಹೇಳಿಕೆಗಳ ಪ್ರಕಾರ ಸೈತಾನನ ಪಿತೂರಿ ಮತ್ತು ದಂಗೆಗಳ ಪ್ರಾರಂಭದಲ್ಲಿ ಯಾವ ದೇವದೂತನೂ ಆತನ ಸಂಗಡಿಗನಾಗಿರಲಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದಾದುದ್ದೇನೆಂದರೆ ಎಲ್ಲಾ ಪರಿಶುದ್ಧ ದೂತರುಗಳು ದೇವರ ರಾಜ್ಯದ ಬಗ್ಗೆ ಸರ್ವ ಸಂಪೂರ್ಣವಾದ ಸಹಾನುಭೂತಿಯುಳ್ಳವರಾಗಿದ್ದರು. ಅವರಲ್ಲಿ ಕೆಲವರನ್ನು ಪತನಗೊಂಡ ಜನರನ್ನು ಆಳುವಂತೆ ಮತ್ತು ಅವರಿಗೆ ಸಹಾಯ ಮಾಡಿ ಸಾಧ್ಯವಾದರೆ ಅವರನ್ನು ಪುನಃ ದೇವರ ಸಾಮರಸ್ಯಕ್ಕೆ ಹಿಂದಿರುಗುವಂತೆ ಹಾಗೂ ಅವರನ್ನು ಇನ್ನೂ ಕೆಡದಂತಿರುವಂತೆ ನಿಯಂತ್ರಿಸಲು ನಿಯುಕ್ತಿಗೊಳಿಸಲಾಗಿತ್ತು. ಇದು ನೋಹನನ ಕಾಲದಲ್ಲಿ ನಡೆದ ಜಲಪ್ರಳಯಕ್ಕೆ ಮುಂಚೆ ದೇವದೂತರುಗಳಿಗೆ ದೇವರೊಡನೆ ನಿಷ್ಠೆ ಇಲ್ಲದಿರುವುದು, ಪಾಪ ಮತ್ತು ನೀತಿ ಭ್ರಷ್ಟತೆ ಇವುಗಳ ಮೊಟ್ಟ ಮೊದಲ ಅನುಭವವಾಗಿತ್ತು. ಅದು ಅವರಿಗೆ ಒಂದು ರೀತಿಯ ಪರೀಕ್ಷೆಯಂತಾಯಿತು, ಯಾಕೆಂದರೆ ಅದು ದೇವರ ಚಿತ್ತಕ್ಕೆ ವಿರೋಧವಾದ ಕೆಡುಕಿನ ಕ್ರಮಗಳ ಸಾಧ್ಯತೆಗಳನ್ನು ಅವರಿಗೆ ತಿಳಿಸಿಕೊಟ್ಟಿತ್ತು.
ಅಂತಹ ಕ್ರಮಗಳಿಂದ ದೊರೆಯುವ ಸಂತೋಷ ಮತ್ತು ಅನುಕೂಲತೆಗಳನ್ನೂ ಸಹ ಅದು ತಿಳಿಸಿತ್ತು. ಈ ರೀತಿಯಲ್ಲಿ ಅದು ಯಹೋವನ ದೇವರ ಬಗ್ಗೆ ಅವರ ನಿಷ್ಠೆ ಮತ್ತು ವಿಧೇಯತೆಗಳಿಗೆ ಒಂದೇ ರೀತಿಯಾದ ಪರೀಕ್ಷೆಯಾಯಿತು. ಈ ಪರೀಕ್ಷೆಯಲ್ಲಿ ಈ ಹಿಂದೆ ಪವಿತ್ರರು ಅವಿಧೇಯರೂ ಆಗಿದ್ದ ಕೆಲವು ದೇವದೂತರುಗಳು ದ್ರೋಹಿಗಳಾದರೆಂದು, ಪತನ ಹೊಂದಿ ಭ್ರಷ್ಟರಾದರೆಂದು ಪರಿಶುದ್ಧ ಗ್ರಂಥಗಳು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತವೆ. ಪೇತ್ರ ಮತ್ತು ಯೂದರು ತಮ್ಮ ಪತ್ರಿಕೆಗಳಲ್ಲಿ ಆ ದೇವದೂತರುಗಳು ತಮ್ಮ ಮೊದಲಿನ ವಾಸಸ್ಥಳವನ್ನು ಉಳಿಸಿಕೊಳ್ಳಲಿಲ್ಲ ಮತ್ತು ಇತರ ಪರಿಣಾಮವಾಗಿ ದೇವರು ಅವರ ಸ್ವತಂತ್ರವನ್ನು ಕಸಿದುಕೊಂಡು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದ ಆಗುವ ದಂಡನೆಗೆ ತೀರ್ಪಿಗಾಗಿ ಅವರನ್ನು ಕತ್ತಲೆಯ ಗುಂಡಿಗಳಿಗೆ ಒಪ್ಪಿಸಿದನು ಎಂದು ಬರೆಯುತ್ತಾರೆ. 2 ಪೇತ್ರ 2:4 ಯೂದ 6 ಎಂಬುವಂಥದ್ದೇ.